ನಮಗೆ ಪ್ರಕಟ ಆಗಿದ್ದ ಸುಬ್ಬಣ್ಣನವರು ಒಂದು ರೀತಿಯ ಕೃಷಿ ರೈತ ವಿಜ್ಞಾನಿ ಅಂತ. ರೈತ ವಿಜ್ಞಾನಿ ಅಂತಂದರೆ ಅವರು ಓದದೇ ಇರ್ಬೋದು, ಕೇವಲ 4ನೇ ಕ್ಲಾಸ್ವರೆಗೆ ಅವರ ಒಂದು ವಿದ್ಯಾಭ್ಯಾಸ ಇರ್ಬೋದು, ಆದರೆ ಪ್ರತಿಯೊಂದನ್ನು ಒಬ್ಬ ರೈತನಾಗಿ ಅವನ ವೈಜ್ಞಾನಿಕವಾದಂಥ ವಿಶ್ಲೇಷಣೆಯನ್ನು ಮಾಡಿಬಿಟ್ಟು ಅವರು ಕೃಷಿಯಲ್ಲಿ ತೊಡಗಿಸ್ಕೊಳ್ತಾ ಇದ್ದರು. ನಾನೇ ಉಪ್ಪಿನಕಾಯಿ ಸುಬ್ಬಣ್ಣ. ನಮ್ಮ ಉದ್ದೇಶ ಎಲ್ಲರ ಮನೆಯಲ್ಲೂ ಈ ಒಂದು ಒಳ್ಳೊಳ್ಳೆ ಮಿಡಿ ಮರಗಳನ್ನು ಹಾಕ್ಕೊಂಡು ಒಳ್ಳೊಳ್ಳೆ ಉಪ್ಪಿನಕಾಯಿ ಉಪಯೋಗಿಸ್ಲಿ. ಕಳಪೆ ಉಪ್ಪಿನಕಾಯಿ ಯಾಕೆ ಉಪಯೋಗಿಸ್ಬೇಕು ಅನ್ನೋ ನನ್ನ ಉದ್ದೇಶ. ಅದು ಪ್ರಯೋಜನ ಆಗಿದೆ, ಆಗ್ತಾ ಇದೆ. ಆ ಮಿಡಿಯನ್ನು ಉಳಿಸೋಣ, ಈಗ ನಾಶ ಆಗ್ತಾ ಇದೆ. ಹೇಗಾದರೂ ಮಾಡಿ ಅದನ್ನು ಒಂದೊಂದು ಪುಡಿ ತಂದು ಕಸೆ ಮಾಡಿ ಹೇಗಾದ್ರೂ ಮಾಡಿ ಅದನ್ನು ಸಂತತಿ ಉಳಿಸೋಣ ಅಂತ ಹೇಳಿ ನಾನೊಂದು 150 ಮರಗಳು, ಉಪ್ಪಿನಕಾಯಿ ಮಿಡಿ ಮರಗಳು, ಅದಕ್ಕೆ ಭೇಟಿ ಕೊಟ್ಟು ನಾನು ನನ್ನ ಹೆಂಡತಿ ಇಬ್ಬರು ಸೇರಿ, ನನ್ನ ಸ್ನೇಹಿತರ ಪೂರ್ಣ ಪ್ರಜ್ಞಾನ ಅನ್ನೋರಿದ್ದರು, ಅವರು ಸೇರಿ 3 ಜನ ತಿರುಗಾಟಕ್ಕೆ ಹೊರಟ್ವಿ. ಎಲ್ಲೆಲ್ಲಿ ಒಳ್ಳೆ ಮಿಡಿ ಮಾವಿನ ಮರ ಇದೆ ಅಲ್ಲೆಲ್ಲ ಭೇಟಿ ಕೊಟ್ಟು ಅದರಿಂದ ಅದನ್ನು ಕಲೆಕ್ಟ್ ಮಾಡ್ಕೊಬಂದು ಶಾಂಪಲ್ ತಂದು ಅದನ್ನು ಉಪ್ಪಿನಕಾಯಿ ಮಾಡಿ ಅದನ್ನು ಇಟ್ಟು ಸಂಗ್ರಹ ಮಾಡಿ ಅದನ್ನು 2-3 ವರ್ಷ ಬೇಕಾಯಿತು ನಮಗೆ ಅದರ ರಿಸಲ್ಟು ನೋಡಲಿಕ್ಕೆ. ಪ್ರತಿ 15-20 ದಿವಸಕ್ಕೆ ಒಂದು ಬಾಟ್ಲಿ ತೆಗೆಯೋದು, ಅದು ಶಾಂಪಲ್ ನೋಡೋದು, ತಿಂದು ನೋಡೋದು, ಅದು ಸೆಲೆಕ್ಟ್ ಅಥವಾ ರಿಜೆಕ್ಟ, ಸೆಲೆಕ್ಟ್ಗೆ ರೈಟ್ ಮಾಡ್ಕೊಳ್ಳೋದು, ರಿಜೆಕ್ಟಿಗೆ ಅಬ್ಸೆಂಟ್ ಮಾಡ್ಕೊಳ್ಳೋದು. ಅದು ಮಾಡಿ ಅದನ್ನು ತೆಗೆದಿಟ್ಕೊಡ್ತೀವಿ. ಹೀಗೆ ಮಾಡಿ ಸುಮಾರು 1-3 ವರ್ಷ ನಾನು ಅದರ ಪ್ರಯೋಗ ಮಾಡಿ ಅದರಲ್ಲಿ ಕೆಲವೊಂದು ಒಳ್ಳೆ ಮಿಡಿಗಳನ್ನು ಸೆಲೆಕ್ಟ್ ಮಾಡಿ ಅದನ್ನ ಗಿಡನೂ ತಂದು ಅದನ್ನು ಹಾಕಿ ಬೆಳೆ ಬೆಳೀತಾ ಇದ್ದೀನಿ. ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ತಂದೆ ಉಪ್ಪಿನಕಾಯಿ ಸುಬ್ಬಣ್ಣ ಅಂತಲೇ ಫೇಮಸ್ ಆಗಿದ್ದಾರೆ. ಯಾಕೆಂದರೆ ಅವ್ರು ಹಾಕೋ ಪ್ರತಿಯೊಂದು ಉಪ್ಪಿನಕಾಯಿಯೂ ಬಹಳ ಸೆಲೆಕ್ಟಿವ್ ಆಗಿರುತ್ತೆ. ಅಂದರೆ ಆರಿಸಿ ತೆಗೆದ ಇಟ್ಟ ಮಾವಿನ ಮಿಡಿಗಳನ್ನೇ ಅವರು ಉಪ್ಪಿನಕಾಯಿ ಹಾಕ್ತಾರೆ. ಅದು ಪ್ರತಿಯೊಂದು ಏನು ಹಂತದಲ್ಲೂ ಅವರು ಚೆನ್ನಾಗಿ ಆರಿಸಿ ಮಾಡಿ ಅದನ್ನು ಉಪ್ಪು ನೀರಿಗೆ ಹಾಕೋದಿರ್ಬೋದು, ಚಿಟ್ಟಾಕೋದಿರ್ಬೋದು, ಅಥವಾ ಅದಕ್ಕೆ ಸಾಂಬಾರು ಪದಾರ್ಥಗಳನ್ನ ಹಾಕೋದಿರ್ಬೋದು, ಪ್ರತಿಯೊಂದು ಅಳತೆಯ ಪ್ರಕಾರವನ್ನೇ ಮಾಡಿ ಮಾಡ್ತಾರೆ. ಅದು ತುಂಬ ಟೇಸ್ಟಾಗಿರುತ್ತೆ, ಎಲ್ಲರೂ ಇಷ್ಟಪಡುವಂಥ ಒಂದು ಉಪ್ಪಿನಕಾಯಿ ಆಗಿರುತ್ತೆ. ಯಾಕಂದರೆ ಸೈಂಟಿಸ್ಟ್ ಹೇಳಿದ್ದೆಲ್ಲರೂ ಮಾಡೋಕ್ಕಾಗಲಿಲ್ಲ, ಮಾಡೋದಿಲ್ಲ. ಹೌದು, ಪೇಪರ್ ನಾನೇ ನೆಟ್ಟಿದ್ದೆ. ಇಂಜಿನಿಯರ್ಸ್ ನಾಲೆಡ್ಜ್ ಅಂತ ಏನು ಹೇಳ್ತಾರೆ, ಪಾರಂಪರಿಕ ಜ್ಞಾನ ಅಂತ ಏನು ಹೇಳ್ತಾರೆ, ಉಪ್ಪಿನಕಾಯಿ ಮಾಡೋದು ಒಂದು ಪಾರಂಪರಿಕ ವಿಜ್ಞಾನ. ಆ ಪಾರಂಪರಿಕ ವಿಜ್ಞಾನವನ್ನು ಬಿಗಿ ಹಿಡಿದು ಅದನ್ನು ಅನುಸರಿಸೋದಿದೆಯಲ್ಲ, ಇದು ಈ ಊರಿನ ವೈಶಿಷ್ಟ್ಯ, ಈ ಪ್ರಾಂತ್ಯದ ವೈಶಿಷ್ಟ್ಯ, ಈ ಪ್ರದೇಶದ ವೈಶಿಷ್ಟ್ಯ.
ಹೇಳ್ತಾರೆ.